ಉತ್ತಮವಾದಂಥ ಸಂಗೀತವನ್ನು ಕೇಳಿದ್ವಿ, ಅದರ ಅರ್ಥವನ್ನು ಕೂಡ ಕೇಳಿದ್ವಿ. ಭಾಳ ಚಂದ ಹೇಳ್ಯಾರ ಒಂದು ಕಡೆಗೆ ಒಬ್ಬ ಸಾಹಿತಿ, ಈ ಎಲ್ಲ ತಾಳಿ ಚುಣ್ಯಾಕ್ ಮದುವೆಗೆ ಹೆಂಗೆ ಕಟ್ಟಿರ್ತಾರ, ಕರಿಮಣೆ ಕಟ್ಟಿರ್ತಾರಲ್ಲ. ಕರಿಮಣಿ ಎಂಬುದು ಹೊನ್ನಿನ ರಾಶಿ, ಕರಿಮಣಿ ಎಂಬುದು ಹೊನ್ನಿನ ರಾಶಿ, ಅದನ್ನು ತೊರೆದರ ನೀ ಪರದೇಶಿ ಅಂದರ. ಕರಿಮಣಿ ಅನ್ನೋದು ಗಂಡ ಅನ್ನೋದು ಬಂಗಾರದ ರಾಶಿ ಇದ್ದಂಗಂತ, ಅದು ತೊರೆದ್ರೆ ನಾವು ಪರದೇಶಿ ಆತೀವಿ ಅಂದರ. ಆದ್ರೆ ನೋಡ್ರಿ, ಅವನ ಪದ ಕೇಳಿ ಚಂದ ಖುಷಿ ಪಡೋದಲ್ಲ, ಒಂಚೂರು ಚೂರು ನಮಗೇನಾರ ಸಾಧ್ಯ ಆದ್ರೆ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಮಾಡ್ಬೇಕು, ಅಂದ್ರೆ ಇನ್ನಿಷ್ಟು ಅದಕ್ಕೆ ಹೆಚ್ಚು ಅರ್ಥ ಬರ್ತದ ಅಂತ ನಾವು ಗಾಯನದೊಳಗೆ ಕೇಳಿದ್ವಿ. ಇನ್ನು ನಾಲ್ಕನೇ ಅಧ್ಯಾಯದೊಳಗ ಮಹಿಷಾಸುರನ ಉಗಮ ಐತಿ. ದೇವತೆಗಳ ಎಲ್ಲ ಅಧಿಕಾರಗಳನ್ನು ಕಸ್ಕೊಂಡ ಮಹಿಷಾಸುರ, ಅವಾಗ ಎಲ್ಲ ದೇವತೆಗಳು ದುಃಖಕ್ಕೀಡಾಗಿ ಇಂದ್ರಾದಿ ದೇವತೆಗಳು ಬ್ರಹ್ಮನತ್ರ ಓಡೋದು, ನಮ್ಮ ಎಲ್ಲ ಪದವಿಗಳನ್ನು ಕಸ್ಕೊಂಡ್ಬಿಟ್ಟಾನ ಮಹಿಷಾಸುರ, ನೀನು ನಮ್ಮನ್ನು ರಕ್ಷಣೆ ಮಾಡಬೇಕು ಅಂದರು. ಬ್ರಹ್ಮ ಅಂದ, ಇದು ನನ್ನೊಬ್ಬನ ಕೈಲೇನೂ ಆಗೋದಿಲ್ಲ, ನಡ್ರಿ ಶಿವನ ತಲೆ ಓಂ ಅಂದರು. ಬ್ರಹ್ಮನೂ ಸೇರಿ ದೇವತೆಗಳನ್ನು ಕರ್ಕೊಂಡು ಶಿವನ ತಲೆ ಬಂದ ಕೈಲಾಸಕ್ಕೆ. ಶಿವನಿಗೆ ನೋಡಿದ್ರು, ಪ್ರಾರ್ಥನೆ ಹೇಳಿದರು. ಅವಾಗ ಶಿವ ಅಂದ, ಇದು ನನ್ನ ತಲೆನೂ ನಡೆದಿಲ್ಲ, ನಡ್ರಿ ಎಲ್ಲರೂ ಸೇರಿ ವಿಷ್ಣು ತಲೆ ಹೋಗಮ್ಮ ಅಂದ. ಬ್ರಹ್ಮ ವಿಷ್ಣು ಬ್ರಹ್ಮ ಶಿವ ಎಲ್ಲ ದೇವತೆಗಳನ್ನು ಕರ್ಕೊಂಡು ವಿಷ್ಣು ತಲೆ ಹೋದ. ವಿಷ್ಣು ಇವರೆಲ್ಲರೂ ನೋಡಿ ಕೇಳಿದ, ಯಾಕೆಲ್ಲರೂ ಒಂದೇ ಸಲ ಬಂದುಬಿಟ್ಟಿರಿ, ನಾನೇನಾರು ತಪ್ಪು ಮಾಡಿ ನನ್ನ ಮತ್ತೆ ಅಂದ. ಇಲ್ಲ ಏನಿಲ್ಲ, ಹಿಂಗಿಂಗ ಲೋಕಕಂಟಕನಾದ ಮಹಿಷಾಸುರ ಹುಟ್ಟ್ಯಾನ, ಆತನ ಸಂಹಾರ ಆಗಬೇಕಾಗ್ಯದ, ಹೆಂಗೆ ಮಾಡಮ್ಮ ಅಂದರು. ಅವಾಗೆ ಆದಿಶಕ್ತಿಯ ಉಗಮ ಆತದ, ಎಲ್ಲ ದೇವತೆಗಳು ಎಲ್ಲ ತ್ರಿಮೂರ್ತಿಗಳಿಂದ ಒಳಗಿನಿಂದ ಒಂದು ಕೋಪದಿಂದ ತೇಜಸ್ಸು ಹೊರಗೆ ಬಂತಂತ. ಬ್ರಹ್ಮನಿಂದ ಶಿವನಿಂದ ವಿಷ್ಣುವಿನಿಂದ ಎಲ್ಲರಿಂದ ಒಂದೊಂದು ತೇಜಸ್ಸು ಹೊರಗೆ ಬಂತು, ಒಂದೊಂದು ಆಕಾರ ಹಾಕ್ಯಂತ ನಿಂತಂತಂತ. ಆಕಾರ ಒಂದು ಹೆಣ್ಣಿನ ರೂಪ ತಾಳಿತಂತ. ಅವರು ಏನೇನು ತೇಜಸ್ಸು ಕೊಟ್ಟರು ಗೊತ್ತಾ, ಇದರೊಳಗೆ ಚಂದ ಹೇಳ್ಯಾರ, ನಮ್ಮೊಳಗೂ ಆ ತೇಜಸ್ಸು ಅದವಂತ. ಏನು ಹೇಳ್ಯಾರ ನೋಡ್ರಿ, ಕೇಶವಾದುದು ಶಿವನ ತೇಜಸ್ಸು, ವಾಸುದೇವನ ತೇಜ ಭುಜಗಳು, ನಾಸಿಕವೆತ ನಾದುದೈಕವು ಬೇರ ತೇಜಸ್ಸು, ಆಸುದಾಂಶವು ರವಿಹುತಾಶನ ರಾಸು ತೇಜವೆ ನಯನ ತ್ರಿತಯವು, ಸೂಸುತಿಹ ದಂತಗಳೆ ಅಜ ತೇಜಸ್ಸು ಕೇಳಂದ, ಯಮನ ತೇಜಸ್ಸು ಹುಬ್ಬುತಾನಾಯ್ತು ಅಮರಪತಿ ತೇಜಸ್ಸು ಕಿವಿಯಾಯ್ತು. ನೋಡ್ರಿ ಹೆಂಗೇಳರ, ಶಿವನ ತೇಜಸ್ಸು ಕೂದಲಾಯ್ತಂತ ಪಾರ್ವತಿಗೆ, ವಿಷ್ಣುವನ ತೇಜಸ್ಸು ಭುಜ ಆಯ್ತಂತ, ಕುಬೇರನ ತೇಜಸ್ಸು ಮೂಗಾಯ್ತಂತ, ಬ್ರಹ್ಮನ ತೇಜಸ್ಸು ಹಲ್ಲಾಯ್ತಂತ, ಯಮನ ತೇಜಸ್ಸು ಹುಬ್ಬಾಯ್ತಂತ, ಇಂದ್ರನ ತೇಜಸ್ಸು ಕಿವಿ ಆಯ್ತಂತ. ಇದರಂಗ ಒಂದೊಂದು ದೇವತೆಗಳ ತೇಜಸ್ಸು ಹೋಗಿ ಹೋಗಿ ಆ ದೇವಿ ಉಗಮ ಆದ್ಲ ಆದಿಶಕ್ತಿ. ಅವಾಗ ಎಲ್ಲ ದೇವತೆಗಳು ಮತ್ತೆ ತಮ್ಮ ತಮ್ಮ ಆಯುಧಗಳನ್ನು ಕೊಟ್ಟರು. ಶಿವ ತ್ರಿಶೂಲ ಕೊಟ್ಟನಂತ, ಡಮರುಗ ಕೊಟ್ಟನಂತ, ವಿಷ್ಣು ಸುದರ್ಶನ ಚಕ್ರ ಕೊಟ್ಟನಂತ. ಇದರಂಗ ಪ್ರತಿಯೊಬ್ಬರು ಒಂದೊಂದು ಆಯುಧ ಕೊಟ್ಟಗಂತ ಹೋದ್ರು. ಮತ್ತೆ ಶಿವ ಪಾಶುಪತಾಸ್ತ್ರ ಕೊಟ್ಟ. ಇದರಂಗ ಎಲ್ಲ ಆಯುಧಗಳನ್ನು ಕೊಟ್ಟು ದೇವಿನ ರೆಡಿ ಮಾಡಿ ಮಹಿಷಾಸುರನೊಡನೆ ಯುದ್ಧ ಮಾಡಕ್ಕೆ ಆತನ ಸಂಹಾರ ಮಾಡಕ್ಕೆ ತಯಾರು ಮಾಡಿದ್ರು ಎಲ್ಲ ದೇವತೆಗಳು. ಅವಾಗ ಆದಿಶಕ್ತಿ ಮಹಾಲಕ್ಷ್ಮಿಯ ಉಗಮ ಆಯ್ತಿ ಅಂತ ಪುರಾಣದಾಗ ಹೇಳ್ತಾರೆ. ನೋಡ್ರಿ ಅದಕ್ಕೆ ಇವೆಲ್ಲ ನಮಗೂ ಇರ್ತಾವ. ಏನು ಗೊತ್ತಾ, ಇದು ನಿಮಗೆ ವೈಜ್ಞಾನಿಕವಾಗಿ ಇದನ್ನು ಸತ್ಯ ಹೇಳಿಕೊಡ್ತೇನೆ. ಬೇಕಿದ್ರೆ ಶಿವನ ತೇಜಸ್ ಏನಾಯ್ತಿ, ಶಿವ ಯಾವುದಕ್ಕೆ ಕರ್ತ, ಲಯಕರ್ತ. ಬ್ರಹ್ಮ ಸೃಷ್ಟಿ ಮಾಡ್ತಾನ, ವಿಷ್ಣು ಸ್ಥಿತಿ ಮಾಡ್ತಾನ, ಶಿವ ಸಂಹಾರ ಮಾಡ್ತಾನ. ಶಿವನ ಒಂದು ಸಂಕೇತ ಯಾವುದು, ಕೂದಲೌದಿಲ್ಲ. ಅದಕ್ಕೆ ಹಳ್ಳಿ ಊರ ಕಡೆಗ ಇಲ್ಲ ಹಿರಿಯರಿದ್ದಾರೆ ಮನೆಗೆ ಹೇಳ್ತಾರ, ಯವ್ವ ಕೂದಲ ಬಿಟ್ಕೊಂಡಿರ್ಬೇಡ, ಕೂದಲ ಬಿಡ್ಬೇಡ ಅಂತಾರ. ಇನ್ನು ಉಡ್ರು ಪಡ್ರು ಇದ್ವು ಅಂದ್ರೆ ಹೆಂಗ್ ಬಂಗ ಕತ್ತರಿಸ ಬಾಡ್ರಿ, ಚಂದ ಕಾಣ್ರಿ ಅಂತಾರ, ಜಗ್ಗೆ ಜಗ್ಗೆ ಕೂದಲ ಬಿಡ್ಬಾಡ್ರಿ ಅಂತಾರ. ಕೂದಲು ಬಿಡೋದು ಎರಡೇ ಕಾರಣಕ್ಕಂತ, ಒಂದು ಯಾವುದಾದ್ರೂ ತ್ಯಾಗ ಮಾಡೋ ಸೊಲೆಗೆ ಶಿವನ ಸಂಕಲ್ಪ, ಇಲ್ಲ ಎರಡನೇದ್ದು ದುಃಖ ನಿವಾರಣೆಗಾಗಿ ಒಂದಾದ್ರೆ ಮತ್ತೊಂದು, ಯಾವುದಾದ್ರೂ ಜಿದ್ದಿಡದಿದ್ರೆ ಹಠ ಹಿಡಿದಿದ್ರೆ ಮಾತ್ರ ಕೂದಲ ಬಿಡ್ತಾರಂತ. ನಿಮಗೆ ಬೇಕಿದ್ರೆ ಉದಾಹರಣೆ ಹೇಳ್ತೀನಿ ನೋಡ್ರಿ, ಯಾರಾದರೂ ತೀರ್ಕೊಂಡಾಗ ತಲೆ ಗುಂಡೋಡಿಸ್ತಾರ, ಕೇಶ ಮುಂಡನೆ ಮಾಡಿಸ್ತಾರ, ಅಂದ್ರೆ ದುಃಖವನ್ನು ನಿವಾರಣೆ ಮಾಡಕ್ಕ, ಕ್ಲೇಶ ನಿವಾರಣೆ ಮಾಡಕ್ಕ ಕೇಶ ತೆಗಿತಾರ. ಇನ್ನು ಎರಡನೇದ್ದು, ಎರಡನೇ ವಿಷಯ ಹೇಳ್ತೀನಿ ಕೇಳ್ರಿ. ಈ ಯಾರ್ಯಾರು ಕೂದಲ ಬಿಟ್ಟು ಜಗತ್ತಿನೊಳಗೆ ಪುರಾಣದೊಳಗೆ ಇತಿಹಾಸದಾಗ ಹೆಸರಾಗ್ಯಾರ ನೆನ್ಪಿಟ್ಟಿಗಾರ ನೋಡಮ್ ನೆನ್ಪು ಮಾಡ್ಕೇರಿ. ಫಸ್ಟ್ ಒನ್ ನಿಮ್ಮೆಲ್ಲರಿಗೆ ನೆನಪಾಗಿ ಹೇಳ್ಬೇಕಂದ್ರೆ ದ್ರೌಪದಿ. ದ್ರೌಪದಿನ ಕೂದಲು ಹಿಡಿದು ಸಭೆಗಳ ಕಂಡು ಬಂದಿದ್ದ, ದುಶ್ಯಾಸನ ಹಿಡ್ಕೊಂಡು ಬಂದು ಆಕೆಗೆ ಅಪಮಾನ ಮಾಡಿದ್ದ. ಅವತ್ತ ದ್ರೌಪದಿ ಒಂದು ಜಿದ್ದು ಮಾಡಿದ್ಲು, ಹಠ ಮಾಡಿದ್ಲು, ಒಂದು ಸಂಕಲ್ಪ ಮಾಡಿದ್ಲು. ಏನು ಗೊತ್ತಾ, ಈ ದುಶ್ಯಾಸನನ್ನ ತೊಡೆ ಮುರಿದು ಆತನ ಎಲುಬಿನಿಂದ ಬಾಚಣಿಕೆ ಮಾಡಿ ಆತನ ರಕ್ತವನ್ನು ನನ್ನ ಕೂದಲಿಗೆ ಹಚ್ಚಿಕೊಂಡು ಎಂದ ನಾನು ಬಾಚಿಗೆ ಅಂತೀನಿ, ಅಲ್ಲಿತನ ನಾನು ಕೂದಲನೇ ಕಟ್ಟದಲ್ಲ ಅಂತ ಮುಡಿಬಿಟ್ಟಿದ್ಲು ದ್ರೌಪದಿ. ಅದು ಜಿದ್ದು. ಮುಂದೆ ಭೀಮ ದುಶ್ಯಾಸನನ್ನ ತೊಡೆ ಮುರಿದು ಆತನಿಗೆ ಬಾಚಣಿಕೆ ಮಾಡಿ ಆತನ ಎಲುಬಿನಿಂದ ಆತನ ರಕ್ತವನ್ನು ತಗೊಂಡು ದ್ರೌಪದಿ ಕೂದಲಿಗೆ ಹಚ್ಚಿದಂತ.
ಸೀತೆ ಕೂಡ ಹಂಗೆ ಜಿದ್ದು ಮಾಡಿದ್ಲು, ಶಪಥ ಮಾಡಿದ್ಲು. ಏನು ಗೊತ್ತಾ, ರಾವಣ ಹಿಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಮಾತು ಅಂದಿದ್ಲು, ಇವತ್ತು ನನ್ನ ಕೂದಲು ಹಿಡಿದು ಎಳ್ಕೊಂಡು ಹೊಂಟನಲ್ಲ ರಾವಣ, ಈ ರಾವಣನನ್ನು ಬಂದು ರಾಮ ಸಂಹಾರ ಮಾಡಿ ಆತನನ್ನು ಕರ್ಕೊಂಡು ಹೋದಾಗ ಮಾತ್ರ ಈ ಕೂದಲು ಕಟ್ತೀನಿ, ಇಲ್ಲ ಅಂದ್ರೆ ಅಕಸ್ಮಾತ್ ನಾನು ಸೋತೆ ಅಂದ್ರೆ ಇದೇ ಕೂದಲಿನಿಂದ ನಾನು ನೇಣು ಹಾಕ್ಕೊಂಡು ಸಾಯ್ತು ಅಂದಿದ್ಲು. ಇಂಥ ಸಂಕಲ್ಪ ಮಾಡಿದಾಗ ಮಾತ್ರ ಕೂದಲು ಬಿಟ್ಟಿದ್ರಂತ. ಅದಕ್ಕೆ ಕೂದಲದ ನೋಡ್ರಿ, ನಮ್ಮೊಳಗೆ ಶಿವನ ಅಂಶನ ತೋರಿಸ್ತವ. ಅದಕ್ಕೆ ಗಣಮಕ್ಕಳು ವಿಕಾರ ಆಗಂಗೆ ಕೂದಲು ಬಿಡಬಾರ್ದಂತ. ಹೆಂಗೆಂಗೋ ಬಿಡೋದು, ಉದ್ದುದ್ದಕ್ಕೆ ಅಸಸಯ ಬಿಡಬಾರ್ದು. ಬಿಟ್ಟರೆ ಏನಾಗ್ತದ ಗೊತ್ತಾ, ಅದು ಏನು ಮಾಡ್ತದ ಗೊತ್ತಾ, ನಮ್ಮೊಳಗೆ ಗೊತ್ತಿಲ್ಲಂಗೆ ದುಃಖ ತರಕ್ಕೆ ಪ್ರಾರಂಭ ಮಾಡ್ತದ, ನೋವು ತರಕ್ಕೆ ಪ್ರಾರಂಭ ಮಾಡ್ತದ. ಹೆಣ್ಮಕ್ಳು ಕೂಡ ಹಂಗೆ ಸುಮ್ಮನೆ ಕೂದಲು ಆರ್ಬಿಡ್ಬಾರ್ದಂತ. ಬಿಟ್ಟರೆ ಯಾವುದೋ ಜಿದ್ದೋ ಶಪಥನೋ ಅದರ ಸಂಕೇತವಾಗಿ ಪರಿವರ್ತನೆ ಆಗ್ಬಿಡ್ತದ ಅದು. ಅದಕ್ಕೆ ಕೂದಲು ಚಂದ ಇಟ್ಕೋಬೇಕು ಅಂದರು. ಇನ್ನು ವಿಷ್ಣು ಪೂಜಾ ಆದ್ನಲ್ಲ, ಎದಕ್ಕೆ ಗೊತ್ತಾ, ವಿಷ್ಣು ಯಾವುದಕ್ಕೆ ಕಾರಣೀಕರ್ತ, ಸ್ಥಿತಿಕರ್ತ, ಜಗತ್ತನ್ನು ಮುನ್ನಡೆಸತ. ಈ ಭುಜದ ಮೇಲೆ ಸಂಸಾರದ ಜೀವನವನ್ನು ಒತ್ತುಗಂಡು ನೀನು ಮುಂದೆ ನಡೆಯನ ಸಲಗಿನೇ ವಿಷ್ಣುವಿನ ಭುಜಕ್ಕೆ ಹೋಲಿಸಿದರು. ಭುಜ ಚಲೋ ಇರಬೇಕು, ಬೆನ್ನು ಹೆಗಲು ಚಲೋ ಇತ್ತಂದ್ರೆ ಸಂಸಾರ ನಡೀತದ ಅಂದರು. ಇನ್ನು ಕುಬೇರ ಯಾವುದಕ್ಕೆ ಅಧಿಪತಿ, ರಕ್ಕಕ್ಕೆ, ಧನದ ಅಧಿಪತಿ ಕುಬೇರ. ನಮ್ಮ ವಾಸನೆ ಅಂದ್ರೆ ನಮ್ಮ ಜೀವನದೊಳಗೆ ನಮ್ಮ ಹವ್ಯಾಸಗಳು, ಅಭ್ಯಾಸಗಳು, ನಮ್ಮ ಸಂಕಲ್ಪ ವಿಷಯಗಳು ಏನಿರ್ತಾವೆ ನೋಡ್ರಿ, ಅದ್ರ ಮ್ಯಾಗನೇ ನಮ್ಮ ರಕ್ಕ ಖರ್ಚಾತಿರ್ತಾವ. ಎಕಡೆಕಡರ ವಿಷಯ ವಾಸನೆಗಳು ಓದು ಅಂದ್ರೆ ಹಂಗಂಗೆ ರಕ್ಕ ಕರ್ಕೊಂಡು ಹೋಗ್ಬಿಡ್ತಾವ. ನಮ್ಮ ಜೀವನ, ನಮ್ಮ ವಾಸನೆ ಚಲೋ ಇತ್ತಂದ್ರೆ ನಮ್ಮ ರಕ್ಕ ಚಲೋ ಇರ್ತಾವ ಅಂತ ಹೇಳಿದರು. ಪ್ರತಿಯೊಂದು ಹಿಂಗೆ ಹೇಳಿದರು. ಕುಬೇರನ ಈ ಯಮನ ತೇಜಸ್ಸು ಏನಾಯ್ತಂದ್ರು, ಉಬ್ಬು. ಯಮ ಯಾವುದು, ಯಾವ್ದಾರ ಯುದ್ಧ ಮಾಡ್ಬೇಕಾದ್ರ ಇಲ್ಲ ಲಯ ಮಾಡ್ಬೇಕಾದ್ರ ಮರಣ ಬರ್ಬೇಕಾದ್ರ ಯಮ ಹೌದಿಲ್ಲ, ಸಿಟ್ಟಿನ ಪ್ರತೀಕ ಯಮ. ನಮಗೆ ಸಿಟ್ಟು ಬಂದಾಗ ಏನಾಗ್ತದೆ ಹೇಳ್ರಿ, ಉಬ್ಬು ಗಂಟಿಕ್ತಾವ, ಯಾಡು ಕಲಿತಾವ, ಯಾಡು ಕಲಿತಾವ ಅಂದ್ರೆ ಸಿಟ್ಟು ಬಂದದ ಅಂತ. ಯಮ ಇದ್ದಂಗ ಅದು ಅದು ಚಂದ ನಕ್ಕಂತಿದ್ವಿ ಅಂತಿದ್ದೀಗರಿ, ಉಬ್ಬು ಆರಾಮ ಇರ್ತಾವ. ಅದರಂಗ ಪ್ರತಿಯೊಂದು ಕೂಡ ನಮ್ಮೊಳಗ ಆ ದೇವತೆಗಳ ತೇಜಸ್ಸದವಂತ ಹೇಳಿದರು. ಹಿಂಗಾಗಿ ಮುಂದೆ ಹೋದ ಮೇಲೆ ಏನಾಯ್ತಂದ್ರೆ, ಮಹಿಷಾಸುರನ ಸೈನ್ಯ ಹೆಂಗಿತ್ತಂದ್ರೆ ಅದು ಸಾಮಾನ್ಯ ಸೈನ್ಯ ಆಗಿರಲಿಲ್ಲ. ದೇವಿ ಇಷ್ಟೆಲ್ಲ ಮಾಡಿ ರೆಡಿ ಆದ್ ನೋಡ್ರಿ, ಅಲ್ಲಿಗೊಂದು ಸಿಂಹ ಬಂದು ನಿಂತಂತ. ಭಾಳ ಸಲ ಸಿಂಹದ ಕತೆ ಕೇಳಿರಿ ನೀವು. ದೇವಿ ವಾಹನ ಯಾವುದು, ಎರಡು ಮೂರು ಕಾರಣಕ್ಕೆ ಸಿಂಹ ವಿಶೇಷ. ಒಂದು, ಸಿಂಹಾವಲೋಕನ ಅಂತಾರ. ಸಿಂಹ ನಡೆದು ಬಂದು ಒಂದ್ಸಲ ತನ್ನ ದಾರಿ ತಿರುಗಿ ನೋಡಿತಂದ್ರೆ ಅದಕ್ಕೆ ಎಲ್ಲ ಅರ್ಥ ಆಗ್ಬಿಡ್ತದಂತ. ಮನುಷ್ಯನಿಗೂ ಅರ್ಥ ಆಗಲಾರದ ಕೆಲವೊಂದು ವಿಷಯಗಳು ಅರ್ಥ ಆಗ್ತವಂತ. ಒಂದು, ಎರಡನೇದ್ದು ಸಿಂಹ ಕಾಡಿನ ರಾಜ. ಅದು ಒಂದ್ಸಲ ಗರ್ಜಿಸಿದ್ರೆ ಎಲ್ಲ ಪ್ರಾಣಿಗಳು ಅದಕ್ಕೆ ಶರಣ ಆಗ್ಬಿಡ್ತಾವಂತ. ಸಿಂಹ ಅಲ್ಲ, ಈ ದೇಹನೇ ದೇವಿ. ದೇವಿ ತಯಾರಾಗಿ ನಿಂತ ಮೇಲೆ ಏನು ಬಂತು, ಸಿಂಹ ಬಂತೌದಿಲ್ಲ. ಸಿಂಹ ಬಿಡಿಸ್ ನೋಡ್ರಿ, ಚಲೋ ತಿಳ್ಕಲ್ರಿ ಅದನ್ನು, ಬೇಕಾದ್ರೆ ಅರ್ಥ ಆಗ್ತದ. ಸಿಂಹ ಯಾವ ಅಕ್ಷರದಿಂದ ರೆಡಿ ಆಗ್ಯದ ಗೊತ್ತಾ, ಸ ಪ್ಲಸ್ ಇ ಪ್ಲಸ್ ಮ, ಸಿಂಹ ಆತದ. ಹ ಸಿಂ ಅಂದಾಗ ಉಸಿರು ಒಳಗೋತದ, ಹ ಅಂತ ಬಿಟ್ಟರೆ ಉಸಿರು ಹೊರಗೆ ಬರ್ತದ. ಈ ಉಸಿರು ಒಳಗೋಗೋದು ಹೊರಗೆ ಬರೋದು ಏನಾದ್ ನೋಡ್ರಿ, ಈ ಪ್ರಕ್ರಿಯೆನೇ ಸಿಂಹ ಅಂತ. ಈ ದೇಹ ಅನ್ನೋ ದೇವಿಗೆ ಸಿಂಹ ಅಂದ್ರೆ ಈ ಉಸಿರಾಟನೇ ವಾಹನ ಅಂತ ಹೇಳ್ಯಾರ. ಇದು ಅದ್ಭುತ ಪರಿಕಲ್ಪನೆ. ಆ ಸಿಂಹ ಬಂದು ವಾಹನ ಆಗಿ ನಿಂತಂತ, ವಾಹನ ಆಗಿ ನಿಂತಂತ. ಆವಾಗ ದೇವಿ ಹೋಗಿ ಮಹಿಷಾಸುರನ ಸೈನ್ಯ ನೋಡ್ತಾಳ. ಅದೇನು ಸಣ್ಣ ಸೈನ್ಯ ಅಲ್ಲ, ಮಹಿಷಾಸುರನ ಸೈನ್ಯ ಬರ್ಬೇಕಾದ್ರ ಭೂಮಿ ಪುಡಿ ಪುಡಿ ಆಗೋಯ್ತಂತ, ಆಕಾಶಕ್ಕೆ ಧೂಳು ಮುಚ್ಚೋಗಿತ್ತಂತ, ಸೂರ್ಯ ಮರೆಯಾಗಿ ಹೋಗ್ಬಿಟ್ನಂತ. ಇಂದ್ರಾದಿ ದೇವತೆಗಳು ದಿಕ್ಪಾಲ ಆಗ್ಬಿಟ್ರಂತ ಆತನ ಸೈನ್ಯ ನೋಡಿ. ಆದ್ರೆ ಎಲ್ಲರೂ ಸ್ಮೃತಿಗಳು ವೇದಗಳು ಓದ್ದಿವು, ನೀವು ಬೇಕಾದಷ್ಟಿರು, ಈ ಜಗತ್ತಿನ ಉಗಮ ಸೃಷ್ಟಿನೇ ದೇವೆದಳ, ಆಕಿನ ಯಾರೂ ಸೋಲ್ಸೋದಾಗೋದಿಲ್ಲ ಅಂದರು. ದೇವಿ ಆ ಸೈನ್ಯವನ್ನು ಛಿದ್ರ ಛಿದ್ರ ಮಾಡಿ ಹೊಡಿತಾಳ, ಆ ಸೈನ್ಯವನ್ನು ಸಂಹಾರ ಮಾಡ್ತಾಳ. ಆ ಸುದ್ದಿ ಮುಂದೆ ಹೋಗಿ ಐತ್ ನೋಡ್ರಿ, ಗೊತ್ತಾಗ್ತದ ಯಾವ ಮಹಿಷಾಸುರನ ಯಾರ ಮುಖ್ಯ ಮಂತ್ರಿಗಳಾದಂಥ ರಸಲೋಮಾದೇರಿಗೆ ಈ ಸುದ್ದಿ ಗೊತ್ತಾಗ್ತದ. ಗೊತ್ತಾಗಿ ಹಿಂಗ ದೇವಿ ಒಬ್ಬ ಹೆಣ್ಣು ಬಂದು ನಮ್ಮ ಸೈನ್ಯವನ್ನು ಸಂಹಾರ ಮಾಡಕತ್ತಳ ಅಂತಂತಾರ. ಅಂದಾಗ ಆ ರಸಲೋಮಾದಿಗಳು ತಮ್ಮ ಸೈನ್ಯವನ್ನು ಕರ್ಕೊಂಡು ಬಂದು ದೇವಿಗೆ ಯುದ್ಧ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಐದನೇ ಅಧ್ಯಾಯದೊಳಗೆ ಅದು ಯಾವ ರೀತಿ ಮಾಡಿದರು ಅಂಥೇಳಿ ನಾವು ಈಗ ಐದನೇ ಅಧ್ಯಾಯದೊಳಗೆ ನೋಡೋಣ. ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ, ಧನ್ಯವಾದಗಳು.